Hey, hey, hey. Hey. ಚಿಕ್ಕದಣಿ ಅಲ್ಲ, ಕಾಲುವೆಯಿಂದ ಹಿಡಿದು ಹಿಂಗ ಆ ಬೆಟ್ಟ ತಪ್ಪಲವರೆಗೂ ಎಲ್ಲ ನಿಮ್ಮ ಅಪ್ಪವ್ರದೇ ಜಮೀನು. ಮಧ್ಯದಾಗ ಇದೊಂದು 10 ಎಕರೆ ಬಿಟ್ಟು. ಮಧ್ಯದಲ್ಲಿ 10 ಎಕರೆ ಬಿಟ್ಟು? ಹಾ, ಯಾಕ ಬಿಡ್ಬೇಕು? ಯಾರ್ದೋ ಅದು ಅಗೋಲ್ ಹೊಲ ಉಳ್ತವರಲ್ಲ ಆ ಸಿಪಾಯಿದು. ಈ ಜಮೀನ್ ಮಾತ್ರ ಹೇಗೋ ನಮ್ ಕೈ ಬಿಟ್ಟಾಯ್ತು. ಚಿಕ್ಕದಣಿಯರೇ, ಅಲ್ಲಿಂದ ಇಲ್ಲಿ ಗಂಟ ಜಮೀನ್ ಇದ್ದವ್ರೆಲ್ಲ ನಿಮ್ಮ ಅಪ್ಪವ್ರ ತಾವ ಸಾಲ ತಗೊಂಡವ್ರು. ಪಾಪ, ಸಾಲ ತೀರ್ಸಕ್ ಆಗ್ಲಿಲ್ಲ, ನಿಮ್ಮ ಅಪ್ಪರ್ ಜಮೀನೆಲ್ಲ ಕಿತ್ಕೊಂಡ್ರು. ಆದ್ರೆ ಆ ಸಿಪಾಯಿ ಮಾತ್ರ ಸಾಲನೇ ತಗೊಳ್ಲಿಲ್ಲ. ಇವನ ಹತ್ರ ಜಮೀನ್ ಕಿತ್ಕೊಳಕ್ ಒಂದ್ ಸ್ಕೀಮ್ ಆಗ್ತದೆ. ಏಯ್ ಬಂದ್ರ, ಹಾ ಬುದ್ಧಿ ಬುದ್ಧಿ. ಅವರು ಕಾಳಿಂಗ ಸರ್ಪ ಇದ್ದಂಗೆ, ಅವ್ರ ಸಹವಾಸ ಬೇಡ್ರ. ಏಯ್, ಅವನು ಕಾಳಿಂಗ ಸರ್ಪ ಆದ್ರೆ ಇವನು ಡಿಫ್ರೆಂಟ್ ಕೃಷ್ಣ, ಡಿಫ್ರೆಂಟ್ ಆಗಿ ಕಾಳಿಂಗ ಮರ್ದಾಣ ಮಾಡ್ಬಿಡ್ತಾನೆ. ಏಯ್ ಬಂದ್ರ, ಕೃಷ್ಣ ಆಗ್ಬೇಕು ಅನ್ನೋ ಆಸೆಗೆ ಕಂಸ ಆಗಕ್ ಹೊಂಟವ್ರಲ್ಲ, ಇವ್ರನ್ನ ಯಾರ್ ತಡಿಯಕ್ ಆಯ್ತದೆ? ಅನ್ಭೋಗ್ಸಿ ಅನ್ಭೋಗ್ಸಿ. ಯಾವನವನು ಬೂಟ್ ಕಾಲ್ನ ಗದ್ದೆಗೆ? ಅವನು ಬೂಟು ಅಂದ್ರೆ ನಿನ್ ಗದ್ದೆಗೆ ಅಲರ್ಜಿನ? ಅನ್ನ ಬೆಳೆಯೋ ಭೂಮಿ ಮೇಲೆ ಬೂಟ್ ಕಾಲ್ ಇಡವನು ದೇಶಕ್ಕೆ ಅಲರ್ಜಿ ಆಗ್ತಾನೆ. ನಡೆಯ ಆಚೆಗೆ ಹೋಗು ಅಂದ್ರೆ ಬರೋದೇ. ಏ ಡಿಫ್ರೆಂಟ್ ವಿಜಯ ಅಭ್ಯಾಸ. ಬುದ್ಧಿ ಹೇಳಿದ್ರು ತಪ್ಪು ಮಾಡಿದ್ರೆ ಬೆಂಡೆ ತದೆ ಈ ಸಿಪಾಯಿ ಕೆಲಸ. ಚಿಕ್ಕಣಿ, ಓ ಚಿಕ್ಕಣಿ, ಚಿಕ್ಕಣಿ, ಚಿಕ್ಕಣಿ. ಅರೆ, ಯಾರು ಯಾರು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಯಾರಪ್ಪ ಚಿಕ್ಕಣಿ? ಯಾರೋ ನಿಮ್ ಚಿಕ್ಕದಣಿ? ನಮ್ ಜಮೀನ್ದಾರ್ ಮಗ. ನಿಮ್ ಜಮೀನ್ದಾರ್ ಮಗನ? ಗೊತ್ತಿದ್ರೆ ನಾನು ಹೊಡಿತಾನೆ ಇರ್ಲಿಲ್ವಲ್ಲ ಮಲ್ಲಶಿ. ನಾನೇ ಆ ಚಿಕ್ಕದಣಿ. ಓ, ನೀವೇನ ಚಿಕ್ಕದಣಿ? ಹೌದು. ನಮಸ್ಕಾರ, ನಮಸ್ಕಾರ. ಇರ್ಲಿ ಇರ್ಲಿ, ನೀವೇನ ಜಮೀನ್ದಾರ್ ಮಗ? ಹೌದು. ಚಿಕ್ಕಣಿ, 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 ಚಿಕ್ಕಣಿ. ಮಲ್ಲೇಶಿ, ಇವರೇನ ನಿಮ್ ಚಿಕ್ಕದಣಿ? ಚಿಕ್ಕದಣಿ, ಚಿಕ್ಕದಣಿ ಅಂತ ಯಾಕೋ ನನ್ ಪ್ರಾಣ ತಿಂತೀಯ? ಚಿಕ್ಕ ದಣಿ ಆದ್ರೇನು, ದೊಡ್ಡ ದಣಿ ಆದ್ರೇನು, ತಪ್ಪ ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ಇವತ್ ನಾನು ನಿನ್ನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ಮತ್ತೆ ಬ್ಯಾಡ್ ಕಡೆ ಕಾಲಿಟ್ರೆ ನಿನ್ನ ಬೂದಿ ಮಾಡಿ ಇದೇ ಭೂಮಿ ಗೊಂದಲ ಮಾಡ್ಬಿಡ್ತೀನಿ. ಹುಷಾರ್! ಈ ಡಿಫ್ರೆಂಟ್ ವಿಜ್ಗೆ ಕಾಲ್ ಹಿಡಿಯೋದು ಗೊತ್ತು, ಕಾಲ್ ಎಳಿಯೋದು ಗೊತ್ತು. ಇವತ್ತಿಂದ ಇವನ್ ಗುರಿ ಒಂದೇ, ನನ್ನ ಮುಖಕ್ಕೆ ಹೆಸರು ಮೆತ್ತು ಜೀವನ ಪೂರ್ತಿ ಕುಲಿಗೆಡಿಸ್ತೆ ಹೋದ್ರೆ ಇವನ ಹೆಸರು ವಿಜಿನೇ ಅಲ್ಲ. ಓ, ಈಗಲೂ ಬಿಡಿನ, ಅದೇನು ಅಡಿಗೆ ಅನ್ನೋರು ಕೇಳ್ತಿದ್ರು. ಓಸಿ ನೋಡು ಸರ್. ಶಿವು, ಬಂದವ್ರಿಗೆ ಹೂವನ್ನು ಕೂಡ ವ್ಯವಸ್ಥೆ ಆಗಿಲ್ಲಂತೆ. ಓಸಿ ನೋಡ್ಬಾರ್ದಾ ಸರ್? ನೋಡು, ಬರ್ಬೇಕು ಬರ್ಬೇಕು ಜಮೀನ್ದಾರರು. ಬನ್ನಿ ಅಮ್ಮ, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಹೊಟ್ಟೆ ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ, ಕಂತ ಕಡೆ ಬನ್ನಿ, ಅಕ್ಷತೆ ತಗೊಳ್ಳಿ, ತಗೊಳ್ಳಿ. ಬಾರ ಇಲ್ಲಿ. ಏನ್ ಬುದ್ಧಿ ಇಲ್ಲಿ ಕೇಳ್ಕೊಂಬಂದ್ರಿ? ಏನು ಯಾವ್ದಾಯ್ತದೂರಿ ಮಾಡಲು ದಣಿ? ಅದು ಸಿಪಾಯಿದು, ಅದು ಸುದ್ದಿ ಹೋದ್ರೆ ಸಾಕುಡುತ್ತದೆ. ಸಿಪಾಯಿದ ಕಣ್ ಕಾಣಲ್ವ ನಿನ್ಗೆ? ಕಾಣುತ್ತೆ. ನಾನೇನ್ ಬೇಕಂತ ಬೆಳೆಸ್ಲಿಲ್ಲ ಅಕ್ಷತೆ. ಅದು ಅಕ್ಷತೆ, ನಾನು ಇಲ್ಲಿ ನಮ್ಮ ಅಮ್ಮ ಕರೀತಿದ್ದ. ಹೋಗು ಅಮ್ಮ. ಅಮ್ಮ ಬಾಯ್ಲೆ ಬಾ. ಇದನ್ ತಗೊಂಡೋಗಿ ಆ ಮಂತ್ರಾಲಯವನ ಹತ್ರ ಕೊಡು. ಏನು ತಗೊಂಡೋಗಲ್ ಕೊಡೆ. ಹೋಗು ಅಮ್ಮ ಅಂತ. ಹೇಯ್,
ಆ ಮಾವನನ್ನ ಅಪ್ಪ ಮುಂದೆ ತೋರ್ಸು. ಇದೇನ್ ಬುದ್ಧಿ, ಏಕ್ದಮ್ ಮಾವಿನ ಮರದ ಬುಡಕೆ ಬಂದ್ಬಿಟ್ರಲ್ಲ. ಬುಡಕ್ ಕೊಡ್ಲಿ ಇಟ್ಟನೆ ಕಣ, ಮಾವನಣ್ಣು ಉದ್ರದು ಆ ಸಿಪಾಯಿಗೂ ಪಾಠ ಕಲ್ಸಕ್ಕಾಗದು. ಓಹೋ, ಮರಿ ಜಮೀನ್ದಾರರು ಬಹಳ ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಮದುವೆ ಮನೇಲಿ ಬ್ಯೂಟಿಫುಲ್ ಮೂಲೆ ಹಿಡಿದ್ರು ಬಾಜಿ, ಬೆಟ್ಟಿನ ಮೇಲೆ ಬೆಟ್ಟ ಕಟ್ಟಿದ್ರಲ್ವಾ, ನಾನ್ ಡಿಫ್ರೆಂಟ್ ವಿಜಿ ಅಂತ ಅನ್ಸ್ಕೊಳ್ಳೋದು. ಬೆಟ್ಟಯ್ಯ, ನಿನ್ ರಾಣಿ ಮೇಲೆ ಒಂದ್ ಆಟ ಹಾಕು. ನನ್ ರಾಣಿ? ಅದೇ ನಿನ್ ಕೈಯಲ್ಲಿರೋ ರಾಣಿ. ರಾಣಿ ಅಲ್ದಿದ್ರೆ ಬಿರಣಿ ಹೆಸರಲ್ಲಿ ಆಡಿವ್ರಂತೆ. ಮೊದ್ಲು ವ್ಯವಹಾರ ಮಾತಾಡ್ಬಿಡಿ. ಈ ಚಿನ್ನದ ಸರ ಯೋಗ್ಯತೆಗೆ ಅದೇನ್ ಕಟ್ತಿರೋ ಹೇಳಿ. ಚಿನ್ನದ ಸರನ? ಈ ಬೆಟ್ಟಯ್ಯನ ಬಾಜಿ ಅಂದ್ರೆ ಹಂಗೆ ಕಣ ಮಲ್ಲೇಶಿ, ಗುಡ್ಡನ್ ಇಟ್ಟು ಬೆಟ್ಟನ್ ಗೆಲ್ಲೋದೆ ಇವನ ಅಭ್ಯಾಸ. ಸೋತ್ರೆ ಗಂಜಿ ಕುಡಿಯೋದು, ಗುಲ್ಗಂಜಿಯಿಂದ ಶುರು ಮಾಡಿ ಗುಡ್ಡ ಮಾಡೋದು, ಮತ್ ಬಾಜಿ ಕಟ್ಟೋದು. ಅಷ್ಟೇ ನಿಜವಾದ ಜೂಜ್ಗಾರ ಅಂದ್ರೆ ನೀನೇ ಬೆಟ್ಟಯ್ಯ. ರಾಣಿ ಯಾರಿಗ್ ಬರ್ತಾಳೆ ಅಂತ ಒಂದೇ ಆಟದಲ್ಲಿ ಇತ್ತರ್ಥ ಆಗ್ಬೇಕು. ವಜ್ರದ ಉಂಗ್ರ ವಾಚ್ ಇದೆಷ್ಟು ದೊಡ್ಡ, ನೀನೇನ್ ಕಟ್ತೆ ಕಟ್ಟು. ಇದಿಷ್ಟು ಸರಿನಾ? ಡನ್. ಇದೇನ್ ಬುದ್ಧಿ, ಎಲ್ಲ ಒಂದೇ ಆಟ ಕಳ್ಕೊಂಡ್ಬಿಟ್ರಲ್ಲ. ಏಯ್, ಈ ಡಿಫ್ರೆಂಟ್ ವಿಜಿ ಸೋಲೋದೆ ಆ ರಾಣಿನ ಗೆಲ್ಲಕ್ಕು. ಮಹಾರಾಣಿ ಕೊಡಿ ಭವಿಷ್ಯ ಏನು ಕೇಳಿ. ಜಾತಕ ಪಾತಕ ಬೇಕಿಲ್ಲ, ಜಾತಿ ಗೀತಿ ಕೇಳಲ್ಲ, ಪಟ್ಟನ ಹೆಸರು ಹೇಳಿ ತಟ್ಟನೆ ಉತ್ತರ ಹೇಳುತ್ತೇನೆ ಮರಗಿಳಿ. ಶಾಂತಿ. ನಾವು ಶಾಂತವಾಗಿ ಇದ್ದೀವಣ್ಣ, ಹೆಸರು ಕೇಳಿದ್ದಕ್ಕೆ ಹೆಣ್ಮಗ ನಾಚ್ಕೊಂತ ಐತಿ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇರೋದು, ನನ್ನ ಶಾಂತಿ ಹೆಸರಿಗೆ ಶಾಸ್ತ್ರ ಹೇಳು. ಅರ್ಥವಾಯ್ತು ಅರ್ಥವಾಯ್ತು. ಸುಖಮನಿ, ಶಾಂತಿಯ ಭವಿಷ್ಯವನ್ನು ಹೇಳುವಂತವನಾಗಪ್ಪ. ಶಾಂತಿಗೆ ಸುಖವಿಲ್ಲ, ಬಾಳೆಲ್ಲ ಗೋಳೈತೆ. ಶಾಂತಿ ಕಲ್ಯಾಣದಲ್ಲಿ ಸಮರಾನೇ ನಡೀತೈತೆ, ಮನಸ್ಸಿನ ಕಡ್ಡಿ ಮುರಿದೋಗುತ್ತೈತೆ. ಸುಳ್ಳೆಲ್ಲ ಕಾಡಣ್ಣ, ಸುಖಮನಿ ಮಾತು. ನನ್ ಶಾಂತಿಗೆ ಸುಖ ಇಲ್ಲ ಅಂದ ನಿನ್ನು ನಿನ್ ಶಾಸ್ತ್ರನು ಸುಟ್ಟಾಕ್ಬಿಡ್ತೀನಿ. ಲೋ ಮೈಲಾರಿ, ಇದನ್ನ ನಿಂದೆ ಕಂಡ್ಲಾ, ಸಂಜೆ ಸಂತೆಯಿಂದ ಬರೋದ್ರೊಳಗೆ ದೀರ ಅನ್ಸ್ಕೋಬೇಕು. ಈ ಬಾಜಿ ಬೆಟ್ಟಿನ ಹೆಸರು ಸುತ್ತ ತಳ್ಳಿನಾಗೆ ನೆಪ್ಪ ಉಳ್ಕೋಬೇಕಂಡ್ಲಾ. ಕಾಲ ಕಳೀತಾ ಇದ್ದಿಲ್ಲ ನೀನು, ಸಾಂತ ಹೋಗೊಂದಿಟ್ಟು ವ್ಯಾಪಾರ ವ್ಯಾಪಾರ ಮಾಡ್ಬೇಕು ಅನ್ನೋ ಇರೋದೆ ಅದೋ ಇಲ್ಲ ನಿನ್ಗೆ? ಇವತ್ತು ಊರ್ನೆ ಕೊಳ್ಳೆ ಹೊಡಿಯೋದಕ್ಕೆ ಕಣೆ, ನಾನು ನನ್ ಮೈಲಾರಿ ಮೈ ತಿಕ್ತಿರೋದು. ನನ್ನ ನನ್ ಮೈಲಾರಿನ ಅನ್ನೋ ಬದ್ಲು ಆ ನಿನ್ ಮಗಳ ಸಿಂಗರ್ ಅನ್ನ ಮುಗ್ಸಕ್ ಕೇಳೋ. ಅಯ್ಯೋ, ಈ ಗಂಡನ್ ಒಂದ್ ಕಾಟ ಆದ್ರೆ ಅಬ್ಬಾ, ಈ ಮಗಳದ್ ನೂರ್ ಕಾಟ. ಲೇ, ಈ ಕನ್ನಡಿನ ನೀನು ಬಿಡ್ತಾ ಇಲ್ವೋ, ಇಲ್ಲ ಕನ್ನಡಿ ಆಗಿರೋ ದುಯ್ಯನೇ ನೀನು ಬಿಡ್ತಾ ಇಲ್ವೇ? ಎಲ್ಲ ಬಚ್ಚ ಇಲ್ವೇ? ಬಂದೆ ಇರಮ್ಮ, ಯಾವಾಗ್ಲೂ ಬೈತಾನೆ ಇರ್ತೀಯ. ಈ ಹೆಣ್ಮಕ್ಳೇ ಹಿಂಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಪರ್ಪಂಚನೇ ಮರ್ತೋಗ್ಬಿಡ್ತಾರೆ. ಆಹಾ, ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿ ಬುಳುತಿಸ್ತೀಯ. ಏನಮ್ಮ ನೀನು? ಒಂದ್ ಕೆಲಸ ಮಾಡಮ್ಮ, ಈ ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಳೆ ಒಂಟ್ರ ಬಡಿಕೆ ಮಾತಾಡ್ತಾ ಇರೋ, ನಾನ್ ಬೀಗ ಹಾಕೊಂಡು ಹೋಯ್ತೀನಿ. ಯಾವ ಹೊಲದಲ್ಲಿ ಹೆಂಗಾಯ್ತದೆ ನಿಂತವು ನಿಮ್ಮ ಅಪ್ಪನ್ ತಾವು? ನೋ ಮಲ್ಲೇಶಿ, ಅಲ್ಲಿ ನೋಡು ರಸ್ಪುರಿ ಮಾವನಣ್ಣು. ಯೂ ಹೇಳದಣಿ, ಅದು ಆ ಸಿಪಾಯಿ ಪ್ರಾಣ, ಅದ್ರ ತಂಟೆಗೆ ಹೋಗ್ಬೇಡಿ. ಏಯ್, ಇವತ್ತ ಆ ಸಿಪಾಯಿ ಎಂತ ಬಾಂಬ್ ಬಿಡ್ತೀನಿ ನೋಡ್ತಾ ಇರು. ಇಲ್ಲೇನೇ ಮಾಡ್ತಾ ಇದ್ಯಾ? ನೋಡಾಯ್ತಾನೆ, ಮತ್ತಡಿ ಹೋಗೋಣ. ಏಯ್ ಬಾರ ಇಲ್ಲಿ. ಯಾವನ ಅವನ ಇಲ್ಲಿ ಫೋಟೋ ಎತ್ತವನು? ವೆಲ್ಕಮ್ ವೆಲ್ಕಮ್ ಸಿಪಾಯಿ,
ಸ್ಫೋಟ ಹಿಡಿಸ್ಕೊಳಕ್ಕೆ ಒನ್ ಟ್ರಿಪಲ್ ಜಾಕೆ ಬಂದ್ಬಿಟ್ಟಿದ್ಯಾ? ನಿನ್ನೆಲ್ಲೋ ನೋಡಿದೀನಲ್ಲ. ಏನ್ ಬ್ರದರ್, ಹಿಂಗ್ ಕೇಳ್ಬಿಟ್ರಿ? ಅವತ್ತು ಗಿಣಿ ಶಾಸ್ತ್ರ ಹೇಳುವಾಗ ನಿಮ್ ಕೈ ಸರಿಯಾಗಿ ಇಕ್ಕಿಸ್ಕೊಂಡಿದ್ದಾನೆ ಅಲ್ಲೂರ. ಓಹ್, ಅವನೇನ ನೀನು? ಓ, ಅವತ್ ಎಡಗಂಡು ಎಕ್ಕುಟ್ಟೋಗಿ ಒಕ್ಕನ್ ಶುಕ್ಲಾಚಾರ್ಯ ಆದ್ಮೇಲೆ ಸುಕುಮುನಿಗೆ ಟಿಕೆಟ್ ಕೊಟ್ಬಿಟ್ಟು ಈ ಸ್ಟುಡಿಯೋ ಮಡಿಕೊಂಡ್ಬಿಟ್ಟೆ. ಒಂಟಿ ಕಣ್ಣಲ್ಲಿ ಮಾಡೋ ಕಸಬು ಅಂದ್ರೆ ಇದೊಂದೇ ಅಲ್ಲೂರ. ಸರಿ ಸರಿ, ನಂದು ನನ್ ಬೊಂಬೆದು ಒಂದ್ ಭರ್ಜರಿ ಫೋಟೋ ತೆಗಿ. ನನ್ ರಾಮ ನಿನ್ ಮೈಲಾರಿನ ಸೋಲ್ಸೇ ಸೋಲಿಸ್ತಾನೆ. ಆಯ್ತು ಮೈಲಾರಿ. ನಾನಿರುವಾಗ ನೀನ್ ಕೇದರ್ತಿಯಾ? ಹೇಯ್, ನನ್ ರಾಣಿನ ಸಂತೆ ಸುತ್ತಿಸ್ಕೊಂಬ, ಹುಷಾರು. ಅದು ಹೇಯ್, ನಕ್ಕೊಂಡೋಗಲೇ ಬೊಂಬೆನೆ ಬೆಳೆಸ್ತೇನ. ನನ್ನ ಮೈಲಾರಿನ ಸೋಲ್ಸಕ್ಕಾಯ್ತದ ಕೊಡ ಇಲ್ಲ. ಇದೊಂದು ಚೆನ್ನಾಗಿ ಕಲ್ತಿದ್ಯಾ ಕಣೆ ನೀನು? ನನ್ನ ನೋಡಿದ ತಕ್ಷಣ ಬಾಯ್ ಬಿಡ್ತೀಯ. ಅದ್ ಸರಿ, ಇಲ್ಲೇ ಬಿದ್ದಿರ್ತೀಯಲ್ಲ, ಮನೆಗೆ ಬರ್ತೀಯ? ಮತ್ತೆದ್ದಳು ಹೋಗೋಣ. ಯಾಕೆ ಅದಕ್ಕೆ ಯಾಕೆ ಕಳ್ತೀಯ? ಇಲ್ಲಿ ತೋರ್ಸು ನಿನ್ ಕಾಲು. ಸರಿ ಸರಿ, ನಿನ್ ಕಾಲು ನಿನ್ನ ಹತ್ರನೇ ಇಟ್ಕೋ. ಎಷ್ಟು ಕೆಜಿ ಇದೆ ನೀನು? 18. ನಾನು ನಿನ್ ವಯಸ್ಸು ಕೇಳಿಲ್ಲ, ನಿನ್ ತೂಕ ಕೇಳಿದ್ದು. ಗೊತ್ತಿಲ್ಲ, ಈಗ ನನಗೆ ಗೊತ್ತಾಗತ್ತೆ ಬಿಡು. ಅಲ್ ನೋಡ್ ನನ್ ಮಗಳ ಅದೃಷ್ಟನ, ಈಗಲೇ ಚಂದಾಗ್ ನೋಡ್ಕತಾನೆ. ಮದುವೆ ಆದ್ಮೇಕಿನ್ ಎಷ್ಟ್ ಚಂದಾಗ್ ನೋಡ್ಕೋಬಹುದು. ಸುತ್ತಮುತ್ತ ಯಾವ ಊರ್ನಲ್ಲೂ ನನ್ನ ಮೈಲಾರಿನ ಸೋಲ್ಸು ಟಗರು ಇನ್ನು ಹುಟ್ಟಿಲ್ಲ ಕಣ್ರು. ಇನ್ಯಾರಿದ್ದೀರಾ? ನಾನಿದ್ದೀನಿ. ಏನು ಹೋಗು. ಓ, ಅವತ್ ಸೋತಿದ್ ಸಾಲದು ಅಂತ ಮತ್ ಸೋಲಕ್ ಬಂದ್ರ ಮರಿ ಜಮೀನ್ದಾರ್ರೆ? ಪೋರ್ಟಿ ಮುಗಿದ್ಮೇಲೆ ಯಾರು ಗೆಲ್ತಾರಂತ ಗೊತ್ತಾಗತ್ತಲ್ಲ, ಮೊದಲು ನಿನ್ ರೇಟ್ ಏನಂತ ಹೇಳು. ಎರಡ್ಗಾಲ ಬಂದಾಗ ಗಂಡ್ಗ ಹೊಂದಿದ್ರು ಸಾಲದು ಅನ್ನೋದು ಇದಕ್ಕೆಯ? ನೀವು ಕಟ್ಟೋದಕ್ಕೆ ದುಪ್ಪಟ್ಟು ಕಟ್ತೀನಿ ನಾನು. ನೀವೇನ್ ಕಟ್ತೀರ ಹೇಳಿ. ನನ್ ಜಾಗಿರ್ನೆಲ್ಲ ಇಡ್ತೀನಿ, ಅದಕ್ಕೆ ಎಲ್ರಷ್ಟು ನೀನೇನ್ ಇಡ್ತೀಯ ಹೇಳು. ಈ ಹಳ್ಳಿಲಿರೋರು ಎಲ್ಲ ಜಮೀನ್ ಸೇರಿಸಿದ್ರು, ಇವ್ರ ಜಾಗಿರ್ನ ಕಾಲ್ಬಾಗ ಆಗಕ್ಕಿಲ್ಲ. ಇನ್ ದುಪ್ಪಟ್ಟು ಅಂತ ನಾನು ಏನ್ ತೋರಿಸ್ಲಪ್ಪ? ಈ ಮಾತನ್ನ ದುಪ್ಪಟ್ಟು ಕೊಡ್ತೀನಿ ಅಂತ ಹೇಳಕ್ ಮುಂಚೆನೆ ಯೋಚಿಸ್ಬೇಕಾಗಿತ್ತು. ಈಗ ಮಾತು ಬದಲಿಸಕ್ಕಾಗಲ್ಲ. ಸರಿ, ನಾನು ಹೇಳ್ತೀನಿ, ನೀನ್ ಗೆದ್ರೆ ನನ್ನ ಜಮೀನೆಲ್ಲ ಕೊಡ್ತೀನಿ. ನಾನ್ ಗೆದ್ರೆ ನಿನ್ ಮಗಳನ್ನ ಕೊಡ್ತೀಯ? ಆಗುತ್ತೋ ಆಗಲ್ವಂತ ಹೇಳಯ್ಯ, ಇಲ್ಲ ಸೋತೆ ಅಂತ ಒಪ್ಕೋ, ನಾನು ಹೋಗ್ತೀನಿ. ಏ ಬಾರಲ್ಲ, ಇವನ ಹತ್ರ ಏನ್ ಮಾತು? ನಿಂತ್ಕೊಳಯ್ಯ, ನನ್ನ ಮೈಲಾರಿನ ಸೋಸೊಟ್ಟಾಗಿರು ಸುತ್ತ ಹತ್ತ ಹಳ್ಳಿನಲ್ಲಿ ಹುಟ್ಟೇ ಇಲ್ಲ. ಕರ್ಸೋ ನಿನ್ ಟಗರ್ನ, ಯಾರ್ ಗೆಲ್ತಾರ ನೋಡೇ ಬಿಡೋಣ. ಅದು ಅದು ಮಾಜಿ ಬೆಟ್ಟಯ್ಯ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಬಾರ್ದು. ಬೆಟ್ಟಯ್ಯ ಮಾತು ಕೊಟ್ಟ ಮೇಲೆ ಮುಗೀತು, ತಲೆ ಬಿದ್ರು ಮಾತಿಗೆ ತಪ್ಪಲ್ಲ. ನೋಡ್ರಪ್ಪ, ನಾನು ಗೆದ್ರೆ ಇವ್ರ ಜಮೀನೆಲ್ಲ ನನಗೆ. ನಾನ್ ಗೆದ್ರೆ ಇವನ್ ಮಗಳು ನನಗೆ. ಏನು ಸರಿ ರಾಮಯ್ಯ, ಕರ್ಕೊಂಬರ್ಲ ಮೈಲಾರಿನ. ನೋ ಮಲ್ಲೇಶಿ, ಕರ್ಕೊಂಬ ನಮ್ ತಗರ್ನ. ಈ ಜನ ಯಾಕೆ ಹಿಂಗ್ ಓಡ್ತಾವ್ರೆ? ಕಮಲಮ್ಮ, ನಿನ್ ಗಂಡ ತಗರು ಪೋಟಿಲಿ ನಿನ್ ಮಗಳು ಶಾಂತಿನೇ ಪಣಕ್ಕಿಟ್ಬಿಡೋನಂತೆ.